ಈಗ ಅಪ್ಪಗೆ ಮುಡಿ ತರಿಸ್ತಾ ಇದೀವಿ. ತೋರ್ಸಿ ಈಗ ನಮ್ಮ ಸುಸ್ತಾವೈತಲ್ಲ ವಿಡಿಯೋನೆ ಮಾಡಿಲ್ಲ ನಾನು. ಅರ್ಚನೆ ಮುಗಿತು, ಇವಾಗ ದೇವ ದರ್ಶನ ಮುಗಿತು, ಅಲ್ಲಿ ಒಳಗಡೆ ವಿಡಿಯೋ ಮಾಡಂಗಿರ್ಲಿಲ್ಲ ಅದಕ್ಕೋಸ್ಕರ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾಯನ್ಗೌಡ. ನನ್ನ ಇವತ್ತಿನ ಈ ವ್ಲಾಗು ನನ್ನ ಮಗನಿಗೆ ಮೊದಲೇ ಮುಡಿ ತೆಗೆಸ್ಬೇಕಾದ್ರೆ ನಾವು ಯಾವ ರೀತಿ ತೆಗೆಸಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಆಲಲ್ಲಿಕ್ಕಿ, ಸೊ ದಟ್ ನಾನು ಯಾವುದೇ ವಿಡಿಯೋನ ಹೊಸದಾಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು ಶೇರು ಕಮೆಂಟು ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನಾವು ಚುಂಚನಗಿರಿ ಬೆಟ್ಟಕ್ಕೆ ಓಡ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ತಡೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಡೈರೆಕ್ಟು ದೇವಸ್ಥಾನ ಹತ್ರನೇ ಗಾಡಿಗಳೆಲ್ಲ ಹೋಗುತ್ತೆ, ಅಲ್ಲಿಗೆ ಬಂದ್ವಿ. ಮೆಟ್ಲೆಲ್ಲ ಏನು ಹತ್ಕೊಂಡು ಹೋಗಿಲ್ಲ, ಮೂರು ಗಾಡೀಲಿ ಬಂದಿದ್ವಿ. ನನ್ನ ತಮ್ಮಂದಿರು, ನಾನು, ಹಸ್ಬೆಂಡು, ಮಗು ಮತ್ತು ನಮ್ಮಕ್ಕ ಜ್ಯೋತಿ ಅಂತ. ಇವಾಗ ನಾವು ಸಂಜೆ ಆರೇನ್ ಮೂರ್ ಗಂಟೆ ಮೂರುವರೆ ಆಗಿದೆ. ಈಗ ಅಪ್ಪಗೆ ಮುಡಿ ತಗಿಸ್ತಾ ಇದೀವಿ ನೋಡಿ. ಅಲ್ಲಿ ಹಾಕಿಸ್ತಾನೆ ವಿಜಯ್ ಮಾಡಿಲ್ಲ. ಇವಾಗ ಮುಡಿ ಮುಡಿ ತಗ್ಸಕ್ಕೆ ಟಿಕೆಟ್ ಸರಕ್ಕೆ ಅಂತ ಹೋಗ್ತಾ ಇದೀವಿ. ಟಿಕೆಟ್ ತಗೊಂಡು ಆಮೇಲೆ ಮುಡಿ ತೆಗೆಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಕೊರೋನಾ ಇದು ಎಂತೆ ನಡೀರಿ ತೋರಿಸಿ ಹುಡುಗಿ ಹುಡುಗಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಬಾ ಶಾಂಪೂನು ಕೊಡ್ತಾರಾ ಕುಡಿಲಿ ಬಿಸ್ನೆಸ್. ಟಿಕೆಟ್ ತಗೊಂಡು ಕೆಳಗಡೆ ಬಂದರೆ ಇಲ್ಲಿ ರೈಟಿಗೆ ಹೋದರೆ ಇಲ್ಲಿ ಮುಡಿ ತೆಗಿಸ್ತಿರ್ತಾರೆ. ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮುಡಿ ತೆಗ್ಸೋದಕ್ಕೆ ಅಂತ. ಅಲ್ಲಿ ನಾವು ಟಿಕೆಟ್ ತೊಗೊಳತ್ತವೆ ಯಾಕೆ ಅಷ್ಟು ಜನ ಇದ್ದರು ಅಂತ ಅಂದರೆ ಅಲ್ಲಿ ಮದುವೆ ಮಾಡಿಸ್ತಾರಂತೆ. ಇವಾಗ ನೀವು ಹುಡುಗಿಗೆ ಯಾರಿಗಾದರೂ ಎಷ್ಟೊಂದು ಕಡೆ ಹುಡುಗಿ ಮದುವೆ ಸೆಟ್ ಆಗಿಲ್ಲ, ಹುಡುಗಂಗೂ ಅದೇ ಥರ ಆಗಿದ್ದರೆ ಆ ಥರ ನಿಮ್ಮದು ಡೀಟೇಲ್ಸ್ಗಳನ್ನ ಕೊಟ್ಟರೆ ಅಲ್ಲಿ ಮದುವೆ ಮಾಡಿಸ್ತಾರಂತೆ. ಅದನ್ನು ಅಸ್ತಿಕ್ಕೆ ಅಲ್ಲಿ ಅಷ್ಟು ಜನ ಇದ್ದರು. ಕೊಡ್ಬೇಕಾದ್ರೆ ಅಪ್ಪು ಅಳ್ತಾನ ಇಲ್ವಾ, ನೀಟಾಗಿ ಮುಡಿ ತೆಗೆಸ್ಕೋತಾನ ಅದನ್ನೆಲ್ಲ ಇವಾಗ ತೋರಿಸ್ತೀನಿ. ಮಕ್ಕಳುಗಳೆಲ್ಲ ಕಿಸ್ತಾ ಇದ್ದಾರೆ. ಈಗ ನಮ್ಮ ಮಗನು ಕಿರ್ಚೋರ್ನ ತೋರಿಸ್ತೀವಿ ಬನ್ನಿ. ಕಿರ್ಚಲ ಅಪ್ಪು ನೋ ಕಿರ್ಚ, ಓಕೆ ನೋ ಕಿರ್ಚ. ಇಲ್ಲ ಮಿಷಿನ್ ಇಲ್ಲ ಅಂದ್ರು ಐತಾ ಮಿಷಿನ್, ಮಿಷಿನ್ ಐತಾ ಮಿಷಿನ್ ಬಿಸ್ನೀರ್ ಅಂತ ಕಣ. ತಲೆಗಾಕಕ್ಕೆ ಎಲ್ಲ ಅವನು ಇಲ್ಲೇ ಅವನ ಒಂದ್ ಸ್ವಲ್ಪ ನೀರು ತಾಂಡ್ ಬತ್ತೇನೆ ನೋಡಲ್ಗೆ. ಓ ತಾಂಬ ಹಂಗೆ ಜಗ್ಗಲಿ ತಂದ್ಕೊಂಡು ಏನಾಗಲ್ಲ.
ತೆಗಿಯೋಕ್ಕೂ ಮುಂಚೆ ತಲೆ ಕೂದಲನ್ನ ಒದ್ದೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ಕೂದಲನ್ನ ಬಿಸಿನೀರು ಇಸ್ಕೊಂಡೇನೆ ಒದ್ದೆ ಮಾಡ್ಕೊಂಡು ಬಂದ್ವಿ. ಬಿಸಿನೀರಿಗೇನು ಕಾಸು ಕೊಡೋಂಗಿಲ್ಲ, ಮಕ್ಳಿಗೆಲ್ಲ ಫ್ರೀ ಅಂತೆ. ಇವಾಗ ಮುಡಿ ತೆಗೆಸ್ತಾ ಇದ್ದೀವಿ. ಮೊದಲು ಫುಲ್ಲು ಕಿರಿಸ್ತಾ ಅವನು ನಿಗ್ರುತ್ತಿದ್ದ, ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ನನ್ನ ತಮ್ಮ ಕೈ ಕಾಲು ಹಿಡ್ಕೊಂಡು ಅವನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ, ನಾನು ಬುಡೆ ತಲೆನ ಟೈಟಾಗಿ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸುಸ್ತಾಗೋಯ್ತಲ್ಲ, ಹತ್ತಿ ಹತ್ತಿ ಆಮೇಲೆ ಅವನೇ ಸುಮ್ಮನೆ ಆದ. ಆಮೇಲೆ ನೀಟಾಗಿ ಮುಡಿಯೆಲ್ಲ ತೆಗೆಸ್ಕೊಂಡ್ವಿ. ನಾವು ಮಿಷಿನಲ್ಲಿ ತೆಗ್ಸೋಣ ಅಂದ್ಕೊಂಡ್ವಿ, ಮಿಷಿನ್ ಇಲ್ವಂತೆ ಬ್ಲೇಡಲ್ಲೇ ನೀಟಾಗಿ ತೆಗೆದ್ರು. ಒಂಚೂರು ರಕ್ತ ಬಸ್ತಿಲ್ಲ ನನ್ನ ಮಗಂಗೆ, ಫುಲ್ ನೀಟಾಗೆ ಮುಡಿ ಕೊಡಿಸ್ದೆ. ನನಗೆ ಅದೊಂದು ತೃಪ್ತಿ ಆಯಿತು. ಮಗುಗೂ ಒಂದು ಬಿಫೋರ್ ಮಗುಗೆ ರಕ್ತನೇ ಬಂದ್ಬಿಡ್ತು, ಅದು ನೋಡಿ ನಮಗೆ ಸ್ವಲ್ಪ ಭಯ ಆಗಿತ್ತು. ಸೊ ಸ್ನೇಹಿತರೆ, ಇಲ್ಲಿ ಅಪ್ಪು ಮುಡಿ ಕೊಟ್ಟಾಗಿದೆ, ಇಲ್ಲಿ ಅವ್ರ ಮಾಮ ಹೇಳ್ಕೊಂಡು ಹೋಯ್ತಾ ಇದಾರೆ. ಅಪ್ಪು ದೇವರಿಗೆ ಮುಡಿ ಕೊಟ್ಟಾಯ್ತು, ಇವಾಗ ಸ್ನಾನ ಮಾಡಿಸ್ಕೊಂಡು ಬೇಗ ರೆಡಿಯಾಗಿ ಬರ್ತೀವಿ, ದೇವಸ್ಥಾನಕ್ಕೆ ಹೋಗೋಣ. ವೈಟ್ ಮಾಡಿ. ನನಗೂ ಹಂಗೆ ಸುಸ್ತಾವೈತಲ್ಲ, ಸೈಲೆಂಟ್. ಬಿಸಿಲೇನ ಹೊಡಿತಾ ಇದ್ರೆ ಕಾಲೇಜ್ ಕಾದಿರ್ಲಿಲ್ಲ. ಏನು ಕೆಲ್ಸ ಅಕ್ಕ, ವಿಡಿಯೋನೇ ಮಾಡಿಲ್ಲ ನಾನು. ದರ್ಶನ ಮಾಡ್ಕೊಂಡ್ ಬರಕ್ ಹೋಗ್ತಿದೀವಿ, ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ. ಎಲ್ಲರೂ ಹಾಕೋರ ನೋಡಿ, ಫೋಟೋ ಗಿಟೋ ಕಿತ್ಕೊಂಡು ಫೋನ್ ಗಿಂತ ಕಿತ್ಕೊಂಡ್ಬಿಟ್ರಿ. ಅಪ್ಪು ಹೆಸರಲ್ಲಿ ಅರ್ಚನೆ ಮಾಡ್ಸೋದಕ್ಕೆ ಟಿಕೆಟ್ ತಗೋತಾ ಇದೀವಿ, 500 ರೂಪಾಯಿ ಅರ್ಚನೆ ಮಾಡ್ಸೋದಕ್ಕೆ ಟಿಕೆಟು. ಈಗ ಅಪ್ಪು ಹೆಸರಲ್ಲಿ ಅರ್ಚನೆ ಮುಗಿತು, ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಇನ್ನೊಂದೇನು ಅಂದರೆ ಎಲ್ಲ ಟೈಮಿಂಗ್ ಪ್ರಕಾರ ಹಾಗೇ ಜನಗಳು ಇಲ್ಲೆಲ್ಲ ಫುಲ್ಲು ಕುತ್ಕೊಂಡು ಜನಗಳೆಲ್ಲ ತುಂಬಿಕೊಂಡಾಗ ಅಷ್ಟೇ ಓಪನ್ ಮಾಡ್ತಾರೆ. ಒಬ್ಬೊಬ್ರಿಗೇನೆ ಮಂಗಳಾರತಿ ಮಾಡಿ ಪೂಜೆ ದರ್ಶನ ಕೊಡಲ್ಲ. ಮುಗಿತು, ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿಲ್ಲ. ದರ್ಶನ ಎಲ್ಲ ಮುಗಿತು, ಇವಾಗ ಮನೆಗೆ ಓಡ್ತಾ ಇದ್ದೀವಿ. ಇಲ್ಲಿಂದ ಹೊರಟಾಗ ಒಂದು 5:30 ಆಗಿತ್ತು, ಟೈಮ್ ಬೇರೆ ಆಗೋಗಿತ್ತು, ಇನ್ನೂ ಊರಿಗೆ ಬೇರೆ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕೋಸ್ಕರ ನಾನು ವಿಡಿಯೋ ಎಲಾಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಇದಿಷ್ಟು ಮುಡಿ ಕೊಡೋ ವ್ಲಾಗು. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗಾಯ್ಸ್, ಬಾಯ್.